नमस्कार न्यूज एट फोर गे स्वागत नानु नविता जैन बेळगावी कर्नाटकक्के सेरिद्दु ईगागले ई विचारक्के संबंधपट्ट हागे महाराष्ट्र सीएम मात्र बेरेयद्दे विचारवन्न हेळ्ता इद्दारे उद्धव ठाकरे उद्धटतनद हेळिकेयन्न कोट्टिद्दारे बेळगावी महाराष्ट्रक्के सेरिद्दु अन्नुव विचारवन्न अवरु हेळिद्दारे बेळगावी कर्नाटकदल्लि इरोदु बेळगावी कर्नाटकक्के सेरिद्दु अंत अवरिगे गोत्तिद्रु कूड अवरु इंतह हेळिकेयन्न कोट्ताने इद्दारे महाराष्ट्र कर्नाटक सीमावाद पुस्तक बिडुगडेय संदर्भदल्लि ई ओंदु विचारवन्न हेळिद्दारे जमाना जो होता मला परत तिकडन मराठी आमदार निवडून आलेले पाहिजेत बेळगाव मधून माझा मराठी माणूसच निवडून आला पाहिजे बेळगावचा महापौर मराठी होतो पण त्यांनी जरा इकडे तिकडे काय केल्यानंतर त्याच्यावरती राजद्रोहाचा गुन्हा टाकला जातो काय मला तुमच्याकडन अपेक्षा आहेत आणि हा अत्याचार हा सगळा मोडून काढण्यासाठी कर्नाटक सरकार पोळ्या भासते हे आता तरी तुम्ही लक्षात घ्या आणि म्हणून मला असं वाटतं की एक नवीन सुरुवात करतो आहे नवीन तेजाने नवीन दमाने आणि नवीन जिद्दीने जोपर्यंत हा कर्नाटक महाराष्ट्र महाराष्ट्रामध्ये येत नाही तोपर्यंत आपण शांत बसणार नाही अशी प्रतिज्ञा आणि शपथ घेऊन प्रत्येक पाऊल धीराने एक जमाना जो होता मला परत तिकडनं मराठी ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಪುಸ್ತಕ ಬಿಡುಗಡೆ ಆಗಿದೆ ಮಹಾರಾಷ್ಟ್ರ ಕರ್ನಾಟಕ ಸೀಮಾವಾದ ಅನ್ನುವಂತಹ ಪುಸ್ತಕಡೆ ಬಿಡುಗಡೆಯ ಸಮಾರಂಭದಲ್ಲಿ ಈ ಒಂದು ವಿಚಾರವನ್ನ ಹೇಳಿದ್ದಾರೆ ಮಹಾಸಿಎಂ ಈ ರೀತಿಯಾದಂತಹ ಉದ್ಧಟದಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಿಂದ ಗಡಿ ಕ್ಯಾತೆ ಬಗ್ಗೆ ಕೂಲ್ ಕೂಲ್ ಉತ್ತರವನ್ನ ಇಲ್ಲಿ ಕೊಟ್ಟಿರುವಂತದ್ದು ಕರ್ನಾಟಕ ಸರ್ಕಾರದಲ್ಲಿರುವಂತಹ ಸಚಿವರು ಕರ್ನಾಟಕದಲ್ಲಿ ಆಡಳಿತ ಪಕ್ಷದಿಂದ ಕೂಲ್ ಆನ್ಸರ್ ಬರ್ತಾ ಇದೆ ಶಿವಸೇನೆ ಅಪಪ್ರಚಾರ ಮಾಡುತ್ತಾ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಾ ಇದೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟರೆ ಎಂಎಸ್ ಖ್ಯಾತೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ಬ ಸಚಿವರಾಗಿರುವ ಶ್ರೀಮಂತ್ ಪಾಟೀಲ್ ಅವರು ಒಟ್ಟಾರೆ ಈಗಾಗಲೇ ಮಹಾರಾಷ್ಟ್ರದ ಸಿಎಂ ಇಂತಹ ಒಂದು ಹೇಳಿಕೆಯನ್ನ ಉದ್ದಟದಿಂದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮಾತ್ರ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ರೆಡಿಮೇಡ್ ಆನ್ಸರ್ ಗಳಂತೂ ಅಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಶಿವಸೇನೆ ಅಪಪ್ರಚಾರ ಮಾಡುತ್ತಾ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟರೆ ಇನ್ನೊಂದು ಕಡೆ ಶ್ರೀಮಂತ್ ಪಾಟೀಲ್ ಹೇಳ್ತಾರೆ ನನಗೆ ಈ ವಿಚಾರ ಗಮನಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಶೇನಾದು ಅಜೆಂಡಾ ಏನು ಬರೆ ಮಂದಿನ ಪರಿಚಯ ಮಾಡಿ ಅಧಿಕಾರ ಬರುವುದು ಯಾ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಅವ ಜನರ ಅವರು ಜನಪ್ರಿಯತೆ ಕುಗ್ಗಾತೈತೆ ಇದನ್ನು ಒಂದು ಇಶ್ಯೂ ಮಾಡಿ ಮಂದಿ ಮನಸ್ಸನ್ನು ಡೈವರ್ಟ್ ಮಾಡಲು ಪ್ರಯತ್ನ ಮಾಡ್ತಾರೆ ನಾವು ಕರ್ನಾಟಕ ಜನತೆ ವಿಶೇಷ ಕನ್ನಡಿಗರು ಎಲ್ಲ ಜನರು ಪ್ರೀತಿ ಮಾಡೋದಕ್ಕೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಭಾಳ ಫೇಲ್ಯೂರ್ ಆಗಿದ್ದಾರೆ ಎಲ್ಲ ಹಂತದಲ್ಲಿ ಫೇಲ್ ಆಗಿದ್ದಾರೆ ಇದು ಬಾರ್ಡರ್ ಮೇಲೆ ಇಶ್ಯೂ ಮಾಡಿ ಮಂದಿ ಅವ್ರ ಮಂದಿ ಜನ ಮಹಾರಾಷ್ಟ್ರ ಜನತೆನೇ ಎಮೋಷನ್ ಬ್ಲಾಕ್ ಮಾಡಿ ಮಂದಿ ಮನಸ್ಸನ್ನು ಬೇರೆಗೆ ತಿರುಗಲಿ ಮಾಡಿದ ಅದ್ರ ಮಾತು ಕೊಡಬಾರ್ದು ನಮ್ಮ ರಾಜದೃಷ್ಟಿಯಿಂದ ಆ ವಿಷಯ ಮುಗಿದು ಹೋಗಿದೆ ಅದರಲ್ಲಿ ಬೇರೆ ವಿಚಾರ ಮಾಡೋದೇನು ಜರೂರತ್ತೆ ಇಲ್ಲ ಅವರಿಗೆ ರಾಜಕೀಯ ಏನ್ರಿ ಸಪೋರ್ಟ್ ಬೇಕಾಗ್ತತಿ ಯಾವುದೂ ಡೆವಲಪ್ಮೆಂಟ್ ಕೆಲಸ ಇಲ್ಲದಕ್ಕೆ ಅವರು ಏನು ರೀ ಎಬ್ಬಿಸ್ತಾರು ನಮ್ಮ ರಾಜಕೀಯದ ವಿಷಯ ಮುಗಿದು ಹೋಗಿದೈತಿ ಅದರಲ್ಲಿ ಏನೂ ಉಳಿದಿಲ್ಲ ನಮ್ಮ ರಾಜ್ಯದ ವಿರುದ್ಧ ಏನ್ರೀ ಮಾಡಿದ್ರೆ ನಿಷೇಧ ಮಾಡಬೇಕಾಗ್ತತಿ ಎಂಬ ಅದು ನಾವು ಏನು ಆ ರೀತಿ ನಮ್ಗೆ ಕಂಡು ಬಂದರೆ ನಾವು ಮಾಡ್ತೀವಿ ಏನೂ ತಪ್ಪು ನಮ್ಮ ರಾಜ್ಯ ಸಲುವಾಗಿ ಆಗಿದ್ರೆ ನಾವು ಮಾಡಬೇಕಾಗ್ತೈತಿ ನಮ್ಮ ಕಿವಿ ಮೇಗೋದ್ರೆ ಮಾಡ್ತೀವಿ ಅಲ್ಲ ಅದೇನು ಎಮ್ ಎಸ್ ಮುಖದ್ ಬಂದಿಲ್ಲ ಕಡಿ ಕಾಲಕ್ಕೆ ಬಂದೈತಿ ಈಗ ಮುಗಿದ ಈ ಕಡಿ ಕಾಲಕ್ಕೆ ಬಂದೈತಿ ಈಗ ಏನು ಉಳಿದಿಲ್ಲ ಏನು ಉಳಿದ ಈಗೆಲ್ಲ ಅವರು ಎಷ್ಟು ಆರ್ಸಿ ಬರ್ತಿದ್ರು ವಿಧಾನಸಭೆಗೆ ಅದು ಎಲ್ಲ ಕಡಿಮೆ ಆಗಿದೆ ಈ ನಮ್ಮ ಕಾರ್ಪೊರೇಷನ್ದಲ್ಲಿ ಕೂಡ ಅವ್ರದ್ದು ಇದಾಗಿತ್ತು ಏನು ಅದು ಕಡಿಮೆ ಹಾಕೋದು ಬಂದೈತಿ ಅದ್ರದ್ದೇನು ವಿಚಾರ ಮಾಡೋದು ಆವಾಜ್ ಮಾಡಿ ಅದು ವಿಷಯ ಮುಗಿದೈತಿ ನಾವ್ಯಾಕೆ ಅದು ಆವಾಜ್ ಮಾಡೋದು ಬೆಳಗಾವಿ ಹೆಸರ ಮ್ಯಾಗ ಅವ್ರ ಬೆಳಿ ಬೇಸ್ವಾಗಿ ಇದನ್ನ ಮಾಡಕ ನಮ್ಮ ನಮ್ಮ ರಾಜ್ಯದೊಳಗೆ ಈಗ ಉದಾಹರಣೆ ನಮ್ಮ ಕರ್ನಾಟಕದೊಳಗ ಮರಾಠಿಗರು ಇದ್ರ ಜೋಡಿ ಹೊಂದಾಣಿಕೆ ಹಾಕೊಂಡ್ ಹೊಂಟಾರ ಡೆವಲಪ್ಮೆಂಟ್ ದೃಷ್ಟಿಯಿಂದ ನಾವು ಇಲ್ಲಿ ಇದ್ರನ್ನ ಸರಿ ನಿರ್ಣಯಕ್ಕೆ ಬಂದಾರ ಎಂ ಇ ಎಸ್ ಅಂತಕ್ಕಂತ ಏನ್ ಸಂಘಟನೆ ಅದ ಅವ್ರು ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಕ್ಕೆ ಇದನ್ನ ಮಾಡ್ತಾ ಇದಾರ ಬೆಳಗಾವದೊಳಗ ಬೆಳಗಾವಿಯ ಮರಾಠಿಗರು ಒಪ್ಪಿಕೊಂಡಿದ್ದಾರೆ ರಾಷ್ಟ್ರೀಯ ವಿಚಾರ ಒಪ್ಪಿಕೊಂಡಿದಾರ ರಾಷ್ಟ್ರೀಯ ವಿಚಾರ ಒಪ್ಪಿಕೊಂಡನ ಎಲ್ಲಿ ಎಂ ಇ ಎಸ್ ಸೀಟ್ ಗೆಲ್ತಿದ್ದು ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಗೆಲ್ಲತ್ತವೆ ಅದರ ಆಧಾರ ಮ್ಯಾಗೆ ಹೇಳ್ಬೋದು ಒಂದು ಬೆಳಗಾವ್ ಜಿಲ್ಲಾ ಪಂಚಾಯತಿ ಒಳಗೂ ಮೊದಲು ಎರಡು ಸೀಟ್ ಗೆಲ್ತಿದ್ರು ಈಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದರ ಅರ್ಥ ಆ ವಿಷಯ ಅಪ್ರಸ್ತುತ ನಮ್ಮ ಕರ್ನಾಟಕ ಅಪ್ರಸ್ತುತ ಇದನ್ನು ಪ್ರಸ್ತುತ ಮಾಡಿಕೊಂಡು ಅಲ್ಲಿ ರಾಜಕಾರಣಿಗಳು ತಮ್ಮ ಬೆಳೆ ಬೀಸ್ಕೋಕಿ ಇನ್ನೇನು ಮಾಡ್ತಾ ಇದಾರೆ ನಾವ್ಯಾರೋ ಅದಕ್ಕೆ ಬಲಿ ಬೀಳೋದು ಬೇಡ ಅಂತ ತಮ್ಮ ವಿನಂತಿ ಅದ
ಅವರ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ಅವರು ಏನು ಬೇಕಾದರೂ ಮಾಡುತ್ತಾರೆ ಅನ್ನೋದಕ್ಕೆ ಈಗ ನಾವು ಹೇಳ್ತಾ ಇರುವಂತ ವಿಚಾರ ಕೂಡ ಉದಾಹರಣೆಯಾಗುತ್ತೆ ನೋಡಿ ಕರುನಾಡ ವಿರೋಧಿ ಪುಸ್ತಕ ಬಿಡುಗಡೆಯಲ್ಲಿ ಮಾಜಿ ಶಾಸಕರು ಪಾಲ್ಗೊಂಡಿದ್ದಾರೆ ಮುಂಬೈಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಅವರು ಯಾವ ರೀತಿಯಾಗಿ ಈ ಹಿಂದೆ ಅಂದ್ರೆ ಮೊನ್ನೆ ನಡೆದಂತ ಎಲೆಕ್ಷನ್ ನಲ್ಲಿ ಅವರು ಬಿಜೆಪಿಯ ಸಪೋರ್ಟ್ ಅನ್ನು ಪಡೆದುಕೊಂಡಿದ್ರು ಅರವಿಂದ್ ಪಾಟೀಲ್ ಇತ್ತೀಚೆಗಷ್ಟೇ ಬಿಜೆಪಿಯ ಬೆಂಬಲವನ್ನ ಕೂಡ ಪಡೆದುಕೊಂಡಿದ್ರು ಮಾಜಿ ಶಾಸಕರು ಡಿಸಿಸ್ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ನಾಯಕರ ಬೆಂಬಲವನ್ನ ಪಡೆದುಕೊಂಡಿದ್ರು ಅರವಿಂದ್ ಪಾಟೀಲ್ ಅವರು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಕೂಡ ಹೇಳ್ಕೊಂಡಿದ್ರು ರಮೇಶ್ ಜಾರಕಿಹೊಳಿ ಸೇರಿದಂತೆ ಆದರೆ ಈಗ ಕರ್ನಾಟಕ ವಿರೋಧಿ ಪುಸ್ತಕ ಬಿಡುಗಡೆಯಲ್ಲಿ ಭಾಗಿಯಾಗಿದ್ದಾರೆ ಈ ಮೂಲಕ ನಾವು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಅವಕಾಶವನ್ನ ಬಳಸಿಕೊಳ್ಳಬೇಕು ಅನ್ನೋದು ಇವರೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಇದ್ಯಾವುದು ಕೂಡ ಅರ್ಥ ಆಗುವ ಹಾಗೆ ಕಾಣಿಸ್ತಾ ಇಲ್ಲ ಅವರು ಅವರ ಬೇಳೆನ ಬೇಯಿಸಿಕೊಳ್ಳುತ್ತಾರೆ ಅಂತ ಹೇಳಿ ನಾವು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡದಿದ್ರೆ ಹೇಗೆ ಈಗಾಗಲೇ ಅವರಂತೂ ಪ್ರತಿ ಬಾರಿ ಕೂಡ ಎಂಇಎಸ್ ನವರ ಆಗಿರಬಹುದು ಅಥವಾ ಮಹಾರಾಷ್ಟ್ರದಲ್ಲಿ ಇಂತಹ ಕರ್ನಾಟಕದ ವಿಚಾರವನ್ನ ಪ್ರತಿ ಬಾರಿ ತೆಗೆದು ಕ್ಯಾತೆ ಮಾಡುವಂತಹ ಘಟನೆಗಳು ನಡೀತಾನೆ ಇದೆ ಆದರೆ ನಾವು ಇನ್ನೂ ಕೂಡ ಅಂತಹ ಯಾವುದೇ ಘಟನೆಗಳು ಆಗ್ತಾ ಇಲ್ಲ ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ ಈಗ ಈ ರೀತಿ ಅಂತಹ ಎಂಇಎಸ್ ನ ಶಕ್ತಿ ಕುಗ್ತಾ ಇದೆ ಅದನ್ನ ಹೆಚ್ಚಿಸಲು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಸುಮ್ಮನೆ ಕೂತ್ರೆ ಅದಕ್ಕೆ ಯಾವ ರೀತಿಯ ಅರ್ಥ ಇದೆ ಯಾವ ರೀತಿಯಂತ ಪ್ರತಿಕ್ರಿಯೆಯನ್ನ ಕೊಡಬೇಕು ಅಥವಾ ಯಾವ ರೀತಿಯಾಗಿ ಅದಕ್ಕೆ ಬೇಕಾದಂತ ಕೆಲಸವನ್ನ ಮಾಡಬೇಕು ಅದ ಯಾವುದನ್ನ ಕೂಡ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗಾಗಲೇ ಎಂಇಎಸ್ ಉದ್ದಟತನವನ್ನ ಮೆರಿತಾನೆ ಇದೆ ಅಂತ ನಾವು ಪ್ರತಿ ಬಾರಿ ಕೂಡ ಹೇಳ್ತಾನೆ ಇರ್ತೀವಿ ಅದರ ಜೊತೆಗೆ ಇವತ್ತು ಸಿಎಂ ಮಹಾರಾಷ್ಟ್ರ ಸಿಎಂ ಕೂಡ ಅಂತದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕ ಜನಪ್ರತಿನಿಧಿಗಳು ಮಾತ್ರ ಕೂಲ್ ಆಗಿ ಉತ್ತರವನ್ನ ಕೊಡ್ತಾರೆ ಅದರ ಒಂದು ಎಂಇಎಸ್ ನ ಶಕ್ತಿಯನ್ನು ಕುಗ್ತಾ ಇದೆ ಅದಕ್ಕಾಗಿ ಇವರು ಈ ತರ ಮಾಡ್ತಾರೆ ಅಂತ ಹೇಳಿ ಆದರೆ ಅಲ್ಲಿ ಖ್ಯಾತೆ ತೆಗೆಯೋದು ನಿಲ್ತಾನೆ ಇಲ್ಲ ಇದು ನಮ್ಮ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ತಾ ಇಲ್ವಾ ಹೇಗೆ ಅಂತ ಖಂಡಿತವಾಗ್ಲೂ ನೇತಾಜಿ ಕರ್ನಾಟಕ ರಾಜ್ಯದ ಎಲ್ಲಾ ಜನಪ್ರತಿನಿಧಿ ಕೂಡ ಇದರ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ ಇದರ ಗಂಭೀರತೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಮಹಾರಾಷ್ಟ್ರ ಸರ್ಕಾರ ಯಾವಾಗ ಶಿವಸೇನೆ ನೇತೃತ್ವ ಸರ್ಕಾರ ಬಂದಾಗಿಂದ್ರು ಕೂಡ ಗಡಿ ಖಾತೆಯನ್ನ ಎರಡು ದಿನಕ್ಕೊಂದ್ಸತಿ ಮೂರು ದಿನಕ್ಕೊಂದ್ಸತಿ ತೆಗಿತಾರೆ ಜೊತೆಗೆ ಏನಂತಂದ್ರೆ ಅವರು ಬರೀ ಮಾತಾಡೋದಲ್ಲ ಅದನ್ನ ಅಂದ್ರೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ತೆಗೆದುಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಅವರು ಹೆಜ್ಜೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಅತ್ಯಂತ ಗಂಭೀರವಾಗಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಹೈ ಪವರ್ ಕಮಿಟಿ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಏನು ಇಷ್ಟೊಂದು ಗಂಭೀರವಾಗಿದೆ ಜೊತೆಗೆ ಇಬ್ರು ಗಡಿ ಉಸ್ತುವಾರಿ ಸಚಿವರನ್ನು ಕೂಡ ಮಹಾರಾಷ್ಟ್ರದಲ್ಲಿ ನೇಮಕ ಮಾಡಲಾಗಿದೆ ಪ್ರತಿಯೊಂದು ಗಡಿ ಹೆಜ್ಜೆಯನ್ನ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತರಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಗೆಲ್ಲಲೇಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರ ಇದೀಗ ಒಂದು ಹಠವನ್ನು ತೊಟ್ಟಿರ್ತಕ್ಕಂಥದ್ದು ಜೊತೆಗೆ ಬೆಳಗಾವಿ ಮಹಾರಾಷ್ಟ್ರ ಸೇರೋ ಪ್ರತಿಜ್ಞೆಯನ್ನ ಇವತ್ತು ಉದ್ಧವ್ ಠಾಕ್ರೆ ಮಾಡಿದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ರಾಜ್ಯದ ಜನಪ್ರತಿನಿಧಿಗಳು ಮಾತ್ರ ಮಹಾಜನ್ ವರದಿ ಅಂತಿಮ ಅಂತ ಹೇಳಿ ಕೈ ತೊಳೆದುಕೊಳ್ಳುವಂತ ಯತ್ನ ಪ್ರತಿ ಬಾರಿಯೂ ಕೂಡ ನಡೆಯುತ್ತೆ ಬೆಳಗಾವಿಗೆ ಏನು ಗಡಿ ಉಸ್ತುವಾರಿ ಸಚಿವರ ನೇಮಕ ಆಗ್ಬೇಕು ಅಂತೇಳಿ ಕಳೆದ ಎರಡು ವರ್ಷಗಳಿಂದ ಕೂಡ ಹೋರಾಟಗಾರ ಆಗ್ರಹ ಮಾಡಿದ್ರು ಈವರೆಗೂ ಬೇಡಿಕೆ ಈಡೇರಿದ್ರು ಆ ಜೊತೆಗೆ ಏನು ಗಡಿ ಸಂರಕ್ಷಣಾ ಆಯೋಗ ಬೆಂಗಳೂರಿನಲ್ಲಿ ಕಚೇರಿ ಇದೆ ಅದನ್ನ ಬೆಳಗಾವಿಗೆ ಸ್ಥಳಾಂತರ ಮಾಡಬೇಕು ಬೆಳಗಾವಿಯಲ್ಲಿ ಸ್ಥಳದಲ್ಲಿ ಅದು ಇದ್ದು ಇಲ್ಲಿನ ಗಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಜೊತೆಗೆ ಗಡಿಗೆ ಬಿಗಿಯಾದ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ಹೋರಾಟಗಾರನ ಆಗ್ರಹ ಮಾಡ್ತಾರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಇದು ಮುಂದೊಂದು ದಿನ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ತಂದು ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆಯು ಕೂಡ ಗಡಿ ಕನ್ನಡಿಗರಲ್ಲಿ ಆತಂಕ ಸೃಷ್ಟಿಸಿದೆ ಇತ್ತೀಚೆಗೆ ಏನಂತಂದ್ರೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಂತರ ಗಡಿ ಭಾಗಕ್ಕೆ ಶಿವಸೇನೆ ಕಾರ್ಯಕರ್ತರು ಬಂದು ಪುಂಡಾಟವನ್ನು ಪ್ರದರ್ಶನ ಮಾಡಿದ್ರು ಇದು ಒಂದೇ ತಿಂಗಳಲ್ಲಿ ಮೂರನೇ ಬಾರಿ ಈಗ ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಕನ್ನಡಿಗರನ್ನ ಕೆಣಕ್ತಾ ಇದೆ ಇವತ್ತು ಪ್ರಮುಖವಾಗಿ ಮಹಾರಾಷ್ಟ್ರದ ಎಲ್ಲ ನಾಯಕರು ತಮ್ಮ ಒಗ್ಗಟ್ಟನ್ನ ತೋರಿಸಿದ್ದಾರೆ ಪ್ರಮುಖವಾಗಿ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ನೇತೃತ್ವದಲ್ಲಿ ಇವತ್ತು ಈ ಒಂದು ಪುಸ್ತಕ ಬಿಡುಗಡೆ ನಡೆದಿದೆ ಸಂಕಲ್ಪ ಮತ್ತು ಪ್ರತಿಕ್ರಿಯೆ ಅಂತ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ನಾವು ವಿಶ್ರಮ ಮಾಡಲ್ಲ ಅಂತ ಹೇಳಿ ಅವರು ನೀನು ಘೋಷಣೆಯನ್ನು ಮಾಡಿದ್ರೆ ಆದ್ರೆ ರಾಜ್ಯದಿಂದ ಯಾವುದೇ ರೀತಿಯ ಉತ್ತರಗಳು ಮತ್ತು ಗಡಿಯನ್ನ ಗಟ್ಟಿ ಮಾಡಕ್ಕೆ ಯಾವುದೇ ರೀತಿಯ ಕ್ರಮಗಳು ನಡೀತಾ ಇಲ್ಲ ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಿಗರ ಆತಂಕಕ್ಕೆ ಕಾರಣವಾಗಿದೆ ನವಿತಾಜನ್ ನಿಜ ಆತಂಕ ಇದು ಯಾಕಂದ್ರೆ ಇಷ್ಟು ಗಂಭೀರವಾದಂತಹ ಪ್ರಕರಣಗಳು ಗಂಭೀರವಾದ ಸಮಸ್ಯೆ ಇದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಇನ್ನೂ ಕೂಡ ನಿದ್ದೆಯಿಂದ ಎದ್ದ ಹಾಗೆ ಕಾಣಿಸ್ತಾ ಇಲ್ಲ ಎಲ್ಲ ಆದ್ಮೇಲೆ ಅದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡ್ತಾರೆ ಆದ್ರೆ ಚಂದ್ರಕಾಂತ್ ಇಲ್ಲಿಗ ಮೊನ್ನೆ ಅರವಿಂದ್ ಪಾಟೀಲ್ ಅವರಿಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಬಿಜೆಪಿಗೆ ಬರ್ತಾರೆ ಅಂತ ಹೇಳಿದ್ರು ಆದ್ರೆ ಇವತ್ತಿನ ಸಿಚುವೇಶನ್ ಏನು ಹಾಗದ ಇದಕ್ಕೆ ಯಾವ ರೀತಿಗೆ ಈಗ ಜನಪ್ರತಿನಿಧಿಗಳು ಆನ್ಸರ್ ಮಾಡ್ತಾರೆ ಹಾಗಾದ್ರೆ ನಟರಾಜನ್ ಇದೊಂದು ರೀತಿ ಈಗ ಇಬ್ರಿಗೂ ಕೂಡ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಯಾರೆಲ್ಲ ಏನು ಅರವಿಂದ್ ಪಾಟೀಲ್ ಗೆ ಏನು ಬೆಂಬಲಿಸಿದ್ರು ಅವರೆಲ್ಲರೂ ಕೂಡ ಒಂದು ರೀತಿ ಮುಖಭಂಗ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯ ಖಾನಾಪುರದಲ್ಲಿ ಕನ್ನಡಿಗರು ಏನು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಡೆಯಿತು ಈ ಸಂದರ್ಭದಲ್ಲಿ ಅಂಜನಿ ಲಿಂಬಾಳ್ಕರ್ ಮತ್ತು ಅರವಿಂದ್ ಪಾಟೀಲ್ ನಡುವೆ ನೇರ ಪೈಪೋಟಿ ನಡೆಯಿತು ಈ ಸಂದರ್ಭದಲ್ಲಿ ಬೆಳಗಾವಿಯ ಎಲ್ಲಾ
ಬಿಜೆಪಿ ನಾಯಕರು ಅರವಿಂದ್ ಪಾಟೀಲ್ ಬೆಂಬಲಕ್ಕೆ ನಿಂತಿದ್ರು. ಅರವಿಂದ್ ಪಾಟೀಲ್ ಅನ್ನ ಗೆಲ್ಲಿಸುವಲ್ಲಿ ಕೂಡ ಯಶಸ್ವಿ ಆದ್ರು. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಎಂಇಎಸ್ ನಾಯಕರನ್ನು ಬೆಂಬಲಿಸ್ತೀರಿ ಅಂತ ಕೇಳಿದಾಗ, ಇಲ್ಲ ನಾವು ಅವರು ಮುಂದೆ ಬಿಜೆಪಿಗೆ ಬರ್ತಾರೆ ಅಂತಕ್ಕಂತ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಇವತ್ತು ಎಲ್ಲಾ ಬಿಜೆಪಿ ನಾಯಕರಿಗೆ ಕೈಕೊಟ್ಟು ಅರವಿಂದ್ ಪಾಟೀಲ್ ಮತ್ತೆ ಏನು ಶಿವಸೇನೆ ಮತ್ತು ಎಂಇಎಸ್ ಜೊತೆಗೆ ಮತ್ತೊಮ್ಮೆ ಗುರುತಿಸಿಕೊಂಡಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇವತ್ತು ಅರವಿಂದ್ ಪಾಟೀಲ್ ಭಾಗವಹಿಸಿದ್ರು. ಈ ಮೂಲಕ ಏನಂದ್ರೆ ಬಿಜೆಪಿ ನಾಯಕರಿಗೆ ಒಂದು ರೀತಿ ಮುಖಭಂಗವನ್ನು ಉಂಟು ಮಾಡಿದ್ದಾರೆ. ಜೊತೆಗೆ ಏನು ಕನ್ನಡಿಗರು ಮತ್ತು ಎಂಇಎಸ್ ವಿಚಾರ ಬಂದಾಗ ಯಾವಾಗ್ಲೂ ಕೂಡ ಅರವಿಂದ್ ಪಾಟೀಲ್ ಎಂಇಎಸ್ ಪರವಾಗಿರ್ತಾರೆ. ಆದ್ರೆ ಎಂಇಎಸ್ ಪರವಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ನ ಬಿಜೆಪಿ ನಾಯಕರು ಯಾಕೆ ಬೆಂಬಲಿಸಿರುವಂತಕ್ಕಂಥದ್ದು ಕೂಡ ಈಗ ಪ್ರಶ್ನೆ ಎತ್ತುವಂತೆ ಮಾಡಿದೆ ನವಿತಾಜನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ನಿನ್ನೆ ದೆಹಲಿಯ ಕೆಂಪುಕೋಟೆಗೆ ನುಗ್ಗಿ ಆವರಣವನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ಕೆಂಪುಕೋಟೆಯ ಸೆಕ್ಯೂರಿಟಿ ತಡೆಗೋಡೆಯನ್ನೂ ಭೇದಿಸಿ ಒಳನುಗ್ಗಿದ ದುಷ್ಕರ್ಮಿಗಳು ಸಿಸಿಟಿವಿ, ಪೀಠೋಪಕರಣಗಳು, ಗಾಜುಗಳು ಸೇರಿದಂತೆ ಎಲ್ಲವನ್ನ ಪುಡಿ ಪುಡಿ ಮಾಡಿದ್ದಾರೆ. ಆವರಣದಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಎತ್ತಿ ಬಿಸಾಡಿ ಹಾಳು ಮಾಡಿದ್ದಾರೆ. ರಾಷ್ಟ್ರ ಧ್ವಜವನ್ನ ಹಾರಿಸ್ತಾ ಇದ್ದ ಪ್ರದೇಶ ಈಗ ಸ್ಮಶಾನದಂತಾಗಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೆಂಪುಕೋಟೆಯಲ್ಲಿ ಸದ್ಯಕ್ಕೆ ಈಗ ಯಾವ ರೀತಿಯ ಚಿತ್ರಣ ಇದೆ, ನಿನ್ನೆಯಿಂದ ಅಲ್ಲಿನ ಸಿಚುವೇಶನ್ ಕಂಪ್ಲೀಟ್ ಆಗಿ ಬದಲಾಗಿದೆ, ಅದನ್ನ ಸಂಪೂರ್ಣವಾಗಿ ಪ್ರತ್ಯಕ್ಷ ವರದಿಯ ಮೂಲಕ ತೋರಿಸಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕ್ಕನಕೆರೆ. ಕೆಂಪುಕೋಟೆಯ ಬಳಿ ನಿನ್ನೆ ಟ್ರ್ಯಾಕ್ಟರ್ ಮೆರವಣಿಗೆ ಬಳಿ ನಡೆದಂತಹ ಹಿಂಸಾಚಾರದ ಬಗ್ಗೆ ಈಗಾಗಲೇ 22 ದೂರುಗಳು ದಾಖಲಾಗಿದ್ದಾವೆ ಮತ್ತು ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸಿದ ಬಗ್ಗೆ ಕೇಸುಗಳು ಕೂಡ ದಾಖಲಾಗಿದ್ದಾವೆ. ನಾನೀಗ ಕೆಂಪುಕೋಟೆ ಹತ್ರ ಇದ್ದೀನಿ. ಇದು ಕೆಂಪುಕೋಟೆಗೆ ಪ್ರವೇಶ ಮಾಡುವಂತಹ ದ್ವಾರ ಆಗಿತ್ತು. ಈ ಪ್ರವೇಶ ದ್ವಾರಗಳನ್ನು ಯಾವ ರೀತಿ ಜಖಂಗೊಳಿಸ್ತಿದ್ದಾರೆ ಅನ್ನುವಂತಹ ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಈ ಪ್ರವೇಶ ದ್ವಾರಗಳ ಮುಖಾಂತರ ಇವುಗಳನ್ನು ಜಖಂಗೊಳಿಸಿ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಇದಕ್ಕೂ ಮೊದಲು ಮತ್ತೊಂದು ದೃಶ್ಯವನ್ನು ಅಂದರೆ ಇಲ್ಲಿಗೆ ಆ ಟಿಕೆಟ್ ಕೌಂಟ್ರಿಂಗ್ ಸೆಂಟ್ರಲ್ಲೂ ಕೂಡ ಇದೇ ರೀತಿಯ ಧ್ವಂಸಗಳಾಗಿದೆ. ಅದನ್ನು ಕೂಡ ಈಗ ನಾವು ದೃಶ್ಯಗಳಲ್ಲಿ ಕಾಣ್ಬೋದಾಗಿದೆ. ಈಗ ನಾವೇನು ಕಾಣ್ತಿದ್ದೀವಿ, ಇಲ್ಲಿಂದ ಬಂದು ಈ ಎಂಟ್ರಿ ಪಾಯಿಂಟಿಂದ ಒಳಗಡೆ ಬರಬೇಕಿತ್ತು, ಆ ನಂತರದಲ್ಲಿ ಅವರು ಕೆಂಪುಕೋಟೆಯನ್ನು ಪ್ರವೇಶಿಸಬೇಕಿತ್ತು. ಬಟ್ ಬರುವಾಗ ಇಲ್ಲಿ ಇಡೀ ಆ ಎಂಟ್ರಿ ಪಾಯಿಂಟನ್ನು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ, ಅಂದರೆ ಪೀಸ್ ಮಾಡಿದರೆ. ಈಗ ನೋಡಿ, ಇದೆಲ್ಲ ಕೂಡ ಈ ಚೆಕಿಂಗ್ ಪಾಯಿಂಟ್, ಇದನ್ನು ಎಲ್ಲ ಧ್ವಂಸಗೊಳಿಸಿದರೆ. ಒಂದೊಂದು ಮಿಷನ್ನು ಕೂಡ ಈ ಮೆಟಲ್ ಡಿಟೆಕ್ಟರ್ ಮಿಷನನ್ನು ಮತ್ತು ಕೆಲವು ಈ ಸಾಮಾನು ಲಗೇಜ್ ಚೆಕಿಂಗ್ ಮಿಷನ್ಗಳನ್ನು ಎಲ್ಲವನ್ನು ಕೂಡ ಧ್ವಂಸಗೊಳಿಸಿದರೆ ಈ ಎಂಟ್ರಿ ಪಾಯಿಂಟಿಂದಂತಹ ಬಂದಂತಹ ಪ್ರತಿಭಟನಾಕಾರರು. ಆನಂತರ ಇದೇ ಮಾರ್ಗವಾಗಿ ಒಳಗಡೆಗೆ, ನಾನಾಗಲೇ ಹೇಳಿದೆ, ಆ ಎಂಟ್ರಿ ಪಾಯಿಂಟಿಂದ ಒಳಗಡೆಗೆ ಬಂದು ಕೆಂಪುಕೋಟೆಯನ್ನು ಪ್ರವೇಶ ಮಾಡಿದ್ದಾರೆ. ಗೇಟ್ ಮುಖಾಂತರ ಎಲ್ಲರೂ ಕೂಡ ಒಳಗಡೆ ಹೋಗಿದ್ದಾರೆ. ಮತ್ತು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಎಡಭಾಗದಲ್ಲಿ ಒಂದು ಬ್ಯಾರಿಕೇಡ್, ಅಂದರೆ ಇದು ಪೊಲೀಸಿನವರ ಬ್ಯಾರಿಕೇಡ್ ಅಲ್ಲ, ಕೆಂಪುಕೋಟೆಯ ಈ ಬ್ಯಾರಿಕೇಡನ್ನು ಒಂದು ಉದ್ದಕ್ಕೆ ಅಲ್ಲಿವರೆಗೂ ಗೇಟ್ವರೆಗೂ ಮೇನ್ ಗೇಟ್ವರೆಗೂ ರೂಪಿಸಲಾಗಿದ್ದಂತಹ ಈ ಬ್ಯಾರಿಕೇಡನ್ನು ಧ್ವಂಸ ಮಾಡಿದ್ದಾರೆ. ಮತ್ತು ಮತ್ತೊಂದು ಏನಂತಂದರೆ, ರೈಟ್ ಸೈಡ್ನಲ್ಲಿ ನಾವು ನೋಡ್ತಾ ಇದ್ದರೆ ಇಲ್ಲೊಂದು ಪೊಲೀಸ್ ಚೌಕಿ ಇತ್ತು, ಜೊತೆಗೆ ಒಂದು ಅದರ ಪೊಲೀಸ್ ಚೌಕಿ ಪಕ್ಕದಲ್ಲಿ ಒಂದು ಜೀಪ್ ಕೂಡ ಇತ್ತು, ಅದನ್ನು ಕೂಡ ಧ್ವಂಸಗೊಳಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀವಿ, ಅಂದರೆ ಇಲ್ಲಿ ಯಾವ ರೀತಿ ಧ್ವಂಸ ಆಗಿದೆ ಅನ್ನುವಂಥದ್ದನ್ನು ಎತ್ತಿ ಬಿಸಾಕಿದ್ದಾರೆ ಅಂತ ಅನಿಸುತ್ತೆ. ಆ ಪೊಲೀಸ್ ವಾಹನದ ಇನ್ನೊಂದು ಬದಿಯನ್ನು ಕೂಡ ನಾವು ನೋಡೋಣ, ಅದು ಯಾವ ರೀತಿ ಆಗಿದೆ, ಪೂರ್ತಿ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ನಾವು ಕಾಣ್ತಿದ್ದೀವಿ. ಕೆಂಪುಕೋಟೆಯ ಕಚೇರಿ, ಇಡೀ ರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಇದರ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದ್ದಂಥ, ಇಲ್ಲಿ ನೋಡಿ ಇಲ್ಲೊಂದು ಇದನ್ನು ಕೂಡ ಎಲ್ಲ ಹೊಡೆದಾಕಿರುವಂಥ ದೃಶ್ಯಗಳು, ಕಟ್ಟೆಗಳನ್ನು ಹೊಡೆದಾಕಿರುವಂಥ ದೃಶ್ಯಗಳನ್ನು ಕಾಣ್ತಿದ್ದೀವಿ. ಹೋಗಿ ಹಾಕಿದಂತಹ ಗಾಜುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಟಿಕೆಟ್ಗಳನ್ನೆಲ್ಲ ಇಲ್ಲೆಲ್ಲ ಸಂಗ್ರಹಿಸಿಟ್ಟಿದ್ರು ಅಂತ ಅನಿಸುತ್ತೆ. ಇವೆಲ್ಲವೂ ಕೂಡ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮತ್ತು ಅಫ್ಕೋರ್ಸ್ ಕುರ್ಚಿ ಟೇಬಲ್ ಕೂಡ ನಷ್ಟ ಆಗಿದೆ. ಇಲ್ಲಿ ನೋಡಿ, ಒಂದು ಆಫೀಸ್ ಸೆಟಪ್ ಇತ್ತು, ಅವನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಎಲ್ಲ ಗ್ಲಾಸನ್ನು ಒಂದು ಸ್ವಲ್ಪನೂ ಕೂಡ ಬಿಟ್ಟಿಲ್ಲ, ಆಪರಿ ಒಡೆದಾಕಿದ್ದಾರೆ. ಪ್ರತಿದಿನ ಕೆಂಪುಕೋಟೆಯನ್ನು ನೋಡಲಿಕ್ಕೆ ದೇಶಾದ್ಯಂತ ಆಫ್ಕೋರ್ಸ್ ಬರೀ ವಿದೇಶಗಳಿಂದಲೂ ಕೂಡ ಬರ್ತಾಯಿದ್ರು ಸಾವಿರಾರು ಜನ ಪ್ರೇಕ್ಷಕರು, ವೀಕ್ಷಕರು, ಪ್ರವಾಸಿಗರು. ಆದರೆ ಇವತ್ತು ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಕೆಂಪುಕೋಟೆಗೆ ಭಾರಿ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಈ ಗೇಟ್ ಮುಖಾಂತರ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಆ ನಂತರದಲ್ಲಿ ಮೇಲ್ಗಡೆಗೆ ಹತ್ತಿ ಧ್ವಜ ಹಾರಿಸಿದ್ದಾರೆ. ಸೊ ಈಗ ಈ ಗೇಟನ್ನು ಬಂದ್ ಮಾಡಿದ್ದಾರೆ. ಪೊಲೀಸ್ನವರು ಮತ್ತು ಮಾಧ್ಯಮದವ್ರು ಬಿಟ್ಟು ಇವತ್ತು ಕೆಂಪುಕೋಟೆಗೆ ಬೇರೆ ಯಾರಿಗೂ ಕೂಡ ಅವಕಾಶವನ್ನು ಕೊಡ್ತಿಲ್ಲ. ವೀಕ್ಷಣೆ ಕೂಡ ಇವತ್ತು ನಿರ್ಬಂಧವನ್ನು ಏರಲಾಗಿದೆ.
ವಿಡಿಯೋಸಲ್ಲಿ ಕಾರ್ತಿಕ್ ಜೊತೆ ದರ್ನಿಶ್ ಪುಕ್ಕಿಂಕೆರೆ ನ್ಯೂಸ್ 18 ಕನ್ನಡ ಕೆಂಪುಕೋಟೆಯಿಂದ ನಿನ್ನೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಂಪುಕೋಟೆಗೆ ಭಾರಿ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ ದೆಹಲಿ ಪೊಲೀಸರು ಮಾತ್ರ ಅಲ್ಲದೆ ಅರೆಸೇನಾ ಪಡೆಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಸಾರ್ವಜನಿಕರಿಗೆ ಇವತ್ತು ಪ್ರವೇಶವನ್ನು ನಿರಾಕರಿಸಲಾಗಿದೆ ಇದರ ಬಗ್ಗೆ ನಮ್ಮ ದೆಹಲಿ ರಿಪೋರ್ಟರ್ ದರ್ನೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ನಿನ್ನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಆದಂತಹ ಘಟನೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನಾನು ಈಗ ಕೆಂಪುಕೋಟೆ ಹತ್ರನೇ ಇದ್ದೀನಿ ಇಲ್ಲಿ ನಿನ್ನೆ ಘರ್ಷಣೆ ಆದ ಹಿನ್ನೆಲೆಯಲ್ಲಿ ಜೊತೆಗೆ ಧ್ವಜಾರೋಹಣ ಮಾಡಿದ ಹಿನ್ನೆಲೆಯಲ್ಲಿ ಈಗ ಇಡೀ ಕೆಂಪುಕೋಟೆಗೆ ಭಾರಿ ಬಂದೋಬಸ್ತನ್ನು ಮಾಡಲಾಗಿದೆ ಮಾಧ್ಯಮಗಳು ಮತ್ತು ಪೊಲೀಸಿನವರನ್ನ ಹೊರತಾಗಿ ಬೇರೆ ಯಾವುದೇ ಸಾರ್ವಜನಿಕರಿಗೆ ಇವತ್ತು ಕೆಂಪುಕೋಟೆಯ ವೀಕ್ಷಣೆಗೆ ಅವಕಾಶವನ್ನು ನಿರಾಕರಿಸಲಾಗಿದೆ ಇಲ್ಲಿ ಸೆಕ್ಯೂರಿಟಿ ಫೋರ್ಸ್ಗಳನ್ನು ನೋಡ್ತಾ ಇದ್ವಿ ದೆಹಲಿಯ ಪೊಲೀಸರ ಜೊತೆಗೆ ಪ್ಯಾರಾಮಿಲಿಟ್ರಿ ಫೋರ್ಸ್ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು ನೀವು ಒಂದು ಲೆಫ್ಟ್ ಸೈಡ್ ಒಂದು ಪಾರ್ಕಲ್ಲಿ ಕೂಡ ನೋಡ್ತಾ ಇದ್ದೀವಿ ಅಲ್ಲೂ ಮತ್ತು ಇವೆಲ್ಲ ಬಸ್ಗಳು ಅಲ್ಲಿ ಅಂದರೆ ಪೊಲೀಸ್ ಸಿಬ್ಬಂದಿಯನ್ನು ಒತ್ತು ತಂದಿರುವಂಥ ಬಸ್ಗಳನ್ನು ನೋಡ್ತಾ ಇದ್ದೀವಿ ಮತ್ತು ಪಾರ್ಕಲ್ಲಿ ಕೂಡ ಪೊಲೀಸಿನವರು ಇದ್ದಾರೆ ಅಂದರೆ ಅಷ್ಟು ಮಟ್ಟಿಗೆ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಲಾಗಿದೆ ಇಡೀ ಕೆಂಪುಕೋಟೆಗೆ ಇವತ್ತು ಭಾರಿ ಬಂದೋಬಸ್ತನ್ನು ಅಂದರೆ ಯೂಶ್ವಲಿ ಏನು ಇರ್ತಿತ್ತು ಇಲ್ಲಿ ಬಂದೋಬಸ್ತು ಅದಕ್ಕಿಂತ ದುಪ್ಪಟ್ಟು ಬಂದೋಬಸ್ತನ್ನು ಮಾಡಲಾಗಿದೆ ಕಾರಣ ಇಷ್ಟೇ ಈಗ ನಿನ್ನೆ ಇಷ್ಟೆಲ್ಲ ದುರ್ಘಟನೆ ಆಗಿದೆ ಹಿಂಸಾಚಾರ ಆಗಿದೆ ಮತ್ತು ಏನೋ ಇಲ್ಲಿ ಕೆಲವು ಕೆಂಪುಕೋಟೆಯ ಕಚೇರಿ ಮತ್ತು ಎಂಟ್ರಿ ಪಾಯಿಂಟ್ಗಳನ್ನು ಧ್ವಂಸ ಮಾಡಲಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತೂ ಕೂಡ ಯಾರಾದರೂ ಪ್ರತಿಭಟನಾಕಾರರು ಬರಬಹುದು ಕೆಂಪುಕೋಟೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಬಹುದು ಎನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ದರ್ನಿಶ್ ಪುಕ್ಕಿಂಕೆರೆ ನ್ಯೂಸ್ 18 ಕನ್ನಡ ಕೆಂಪುಕೋಟೆಯಿಂದ ಇಡೀ ಕೆಂಪುಕೋಟೆ ಇವತ್ತು ಒಂದು ರೀತಿಯಲ್ಲಿ ಸ್ಮಶಾನ ಮೌನದಂತಾಗಿದೆ ಯಾಕಂದ್ರೆ ನಿನ್ನೆ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಎಲ್ಲವೂ ಕೂಡ ಅಲ್ಲಿದ್ದಂತಹ ವಸ್ತುಗಳಿಂದ ಹಿಡಿದು ಅಲ್ಲಿದ್ದಂತಹ ಪೀಠೋಪಕರಣಗಳಿಂದ ಹಿಡಿದು ಎಲ್ಲವೂ ಕೂಡ ಹಾಳಾಗಿದೆ ಅದೇ ಕಾರಣಕ್ಕಾಗಿ ಇವತ್ತು ಯಾವುದೇ ರೀತಿಯ ಪ್ರವಾಸಿಗರಿಗೆ ಕೆಂಪುಕೋಟೆಯನ್ನ ನೋಡೋದಕ್ಕೆ ಅವಕಾಶ ಇಲ್ಲ ಕೇವಲ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ ಸಂಪೂರ್ಣವಾದಂತಹ ಖಾಕಿ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ ಅರಸೇನಾ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಎಲ್ಲವನ್ನ ಕೂಡ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಆಲ್ರೆಡಿ 23 FIR ಅನ್ನು ಕೂಡ ದಾಖಲಿಸಲಾಗಿದೆ ದೆಹಲಿಯಲ್ಲಿ ನಡೆದ ಗಲಭೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಲಾಗಿದೆ ಈಗಾಗಲೇ 200 ಮಂದಿ ಹೋರಾಟಗಾರರನ್ನ ಬಂಧಿಸಲಾಗಿದೆ ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾಗೆ ದೆಹಲಿ ಪೊಲೀಸರು ಆಲ್ರೆಡಿ ವರದಿಯನ್ನ ಈಗ ಸಲ್ಲಿಸಿದ್ದಾರೆ 200 ಮಂದಿ ಹೋರಾಟಗಾರರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರಿಗೆ ದೆಹಲಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ದರ್ಶನ್ ಪಾಲ್ ಸೇರಿದಂತೆ ಹಲವರ ವಿರುದ್ಧ FIR ಅನ್ನ ದಾಖಲಿಸಲಾಗಿದೆ ಘರ್ಷಣೆಯ ಬಳಿಕ ತೆಗೆದುಕೊಂಡಂತಹ ಕ್ರಮಗಳು ಏನೇನು ನಿನ್ನೆಯಿಂದ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಯಾವ ರೀತಿಯಾಗಿ ಈಗ ಈ ಒಂದು ಕೆಲಸವನ್ನ ಮಾಡಿದವರಿಗೆ ಇಂತಹ ದಂಗೆಯನ್ನ ಎಬ್ಬಿಸಿದಂತವರಿಗೆ ಯಾವ ರೀತಿಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನ ಕೇಂದ್ರ ಗೃಹ ಸಚಿವರಿಗೆ ದೆಹಲಿ ಪೊಲೀಸರು ಕೊಟ್ಟಿದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ತನಿಖೆ ಕೋರಿ PIL ಅನ್ನ ಸಲ್ಲಿಕೆ ಮಾಡಲಾಗಿದೆ ನಿನ್ನೆ ಇಡೀ ಒಂದು ದೇಶವೇ ನಾಚುವ ರೀತಿಯಲ್ಲಿ ಈ ಒಂದು ಘಟನೆಗಳು ನಡೆದು ಹೋಗಿತ್ತು ಸಂಭವಿಸಿತ್ತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತನಿಖೆ ಕೋರಿ ಈಗಾಗಲೇ PIL ಅನ್ನ ಸಲ್ಲಿಕೆ ಮಾಡಲಾಗಿದೆ 200 ಮಂದಿಯನ್ನ ಆಲ್ರೆಡಿ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ 23ಕ್ಕೂ ಹೆಚ್ಚು FIR ಅನ್ನ ದಾಖಲಿಸಲಾಗಿದೆ ಈಗಾಗಲೇ ನಾವು ನೋಡ್ತಾ ಇರುವಂತಹ ದೃಶ್ಯ ನಿನ್ನೆ ನಡೆದಂತಹ ಘಟನೆಯಲ್ಲಿ ಆದಂತಹ ಸಂಪೂರ್ಣ ಹಾನಿಗೆ ಒಳಗಾದಂತಹ ಪೀಠೋಪಕರಣಗಳಾಗಿರ್ಬೋದು ಹಾಗೇನೆ ಪೊಲೀಸರು ತಮ್ಮ ಜೀವ ರಕ್ಷಣೆಗಾಗಿ ಮೇಲಿನಿಂದ ಜಿಗಿದು ತಮ್ಮ ಪ್ರಾಣವನ್ನ ಒತ್ತೆಟ್ಟು ಹಾರ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡಿದ್ದೀವಿ ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ ಕೊಡಗು ಜಿಲ್ಲೆ ಸೋಮವಾರಪೇಟೆಯ ವಸತಿ ಶಾಲೆಯ 24 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೋಷಕರಲ್ಲಿ ಆತಂಕ ನಿರ್ಮಾಣವಾಗಿದೆ ಗರಗಂದೂರು ಗ್ರಾಮದಲ್ಲಿರುವ ಮೊರಾರ್ಜಿ ವಸತಿ ಶಾಲೆ ಕಳೆದ ವಾರ ಒಬ್ಬ ವಿದ್ಯಾರ್ಥಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು ಆ ನಂತರ ವಿದ್ಯಾರ್ಥಿಯನ್ನ ಮನೆಗೆ ಕಳುಹಿಸಿತ್ತು ಆಡಳಿತ ಮಂಡಳಿ ವಿದ್ಯಾರ್ಥಿಯಲ್ಲಿ ಪರೀಕ್ಷೆಗಳು ನಡೆಸಿದ ನಂತರ ಸೋಮವಾರ ಕೋವಿಡ್ ದೃಢಪಟ್ಟಿತ್ತು ಹೀಗಾಗಿ ಮಂಗಳವಾರ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ಅಲ್ಲಿ ತಪಾಸಣೆಯನ್ನ ಮಾಡಿಸಲಾಗಿತ್ತು ಆದರೆ ಆ ಒಂದು ತಪಾಸಣೆ ಮಾಡಿದ ಬಳಿಕ ಈಗ 24 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ
द्वितीय पियुसी विद्यार्थिगळिगे टेस्ट अन्न माडिसलागित्तु वसति शालेयल्लि ओट्टु 76 विद्यार्थिगळिगे टेस्ट अन्न माडिसिदारे अदरल्लि 24 विद्यार्थिगळिगे ईग कोरोना पॉजिटिव दृढपट्टिद्दु वसति शालेय मुख्य शिक्षक लोकेश इदर बग्गे माहितियन्न कोट्टिदारे आल्रेडी ईग 24 विद्यार्थिगळु पॉजिटिव आगिदारे वसति शालेयल्लि ओट्टु 26 विद्यार्थिगळिगे टेस्ट अन्न माडिसलागित्तु उपन्यासक मत नम नाचिंग स्टाफ कडायगेटिव रिपोर्ट है शुक्रवार दिन वो हुड़गन स्वल्प ज्वर स्वल्प नेगड़ी शीत अंत ज्वर अन्स्त अल करोना पॉजिटिव नाने तुम वालंटरी निन्े दिन मकल के यारप स्वल शीत तलेंदे अंत मकलना मत मकलक नम से पी सी 76 मकलू ना रिपोर्ट चेक मार्ते बट अरे मकलू कूड़ा तुम संतोषदार मत स्टडी माता कूड़ा गुणमुखर मत ये तरह तौंदे ननू कश्चर्य आगता है ऐनप ईर रिपोर्ट अंत बट मकलू कंदे तौंद मकलू कूड़ा 100% चेन ननू कूड़ा गोंदी डोंग्री ग्राम के तूगु सेतुवे निर्माण भरोसे शासकी न्यूज 18 कन्नड बिग इंपैक्ट तूगु सेतुवे निर्माण आगता है हिन्नेलेयल्ली डोंग्री ग्राम के तूगु सेतुवे निर्माण अंत शासकी भरोसे सेतुवे भरोसे शासकी रूपाली नायक डोंग्री ग्राम के तूगु सेतुवे निर्माण माडलागता है उत्तर कन्नड जिले अंकोल तालूकिन डोंग्री ग्राम इदु 2019 तूगु सेतुवे कोच्चि ಹೋಗಿತ್ತು ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ಗ್ರಾಮಸ್ಥರು ನಿತ್ಯ ಪರದಾಟವನ್ನ ಮಾಡುತ್ತಾ ಇದ್ದರು ನ್ಯೂಸ್ 18 ವರದಿಗೆ ಶಾಸಕಿ ರೂಪಾಲಿ ನಾಯಕ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಕ್ಕೆ ಒಂದು ತೂಗು ಸೇತುವೆ ನಿರ್ಮಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಎರಡು ಮೂರು ತಿಂಗಳಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿದ್ದು ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕರೋರ ಅಂಕೋಲ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಡೊಂಗ್ರಿ ಪಂಚಾಯತ್ನಲ್ಲಿ ಎರಡು ಏನು ತೂಗು ಸೇತುವೆಗಳಿದ್ದು ಅವು ಎರಡು ತೂಗು ಸೇತುವೆಗಳು ಆ ಫ್ಲಡ್ ನಲ್ಲಿ ಅಂದ್ರೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಇವತ್ತು ಈ ಒಂದು ಬೇರೆ ಭಾಗದಿಂದ ಡೊಂಗ್ರಿ ಹೋಗುವಂತ ಸ್ಕೂಲ್ ಗಳಿಗೆ ಹೋಗೋ ಮಕ್ಕಳಿಗೆ ಇವತ್ತು ಬೋಟಿನ ವ್ಯವಸ್ಥೆ ಏನು ನಾವು ಮಾಡಿದ್ವಿ ಮಾಡಬೇಕಾಗಿದೆ ಅದು ಕೂಡ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಆ ಮಕ್ಕಳಿಗೆ ಇವತ್ತು ಅಲ್ಲಿ ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಆ ಚಿಕ್ಕ ಮಕ್ಕಳು ಈ ಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲಿ ಬೋಟ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ವಿ ಆದ್ರೆ ಆ ಬೋಟ್ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಳಗಡೆಗೆ ಕಲ್ಲು ಇರುವುದರಿಂದ ಅಲ್ಲಿ ತೆಪ್ಪದಲ್ಲಿ ಅವರು ಆ ಚಿಕ್ಕ ಒಂದು ಬೋಟ್ ನಲ್ಲಿ ಇದರಲ್ಲಿ ಅವರು ಹೋಗ್ತಾ ಇದ್ದಾರೆ ಅದು ನಮಗೆ ಗೊತ್ತಿದೆ ಅದು ಸ್ವಲ್ಪ ಬಹಳ ಹೌದು ಅಪಾಯಕಾರಿಯಾದ ಒಂದು ಹೈವೇ ಇಂದ ಆ ಕಡೆ ಪಾಸ್ ಆಗಬೇಕಾದ್ರೆ ಬೋಟ್ ಅಲ್ಲಿ ಹೋದ್ರೆ ಸುಮಾರು ಒಂದು 10 ನಿಮಿಷದಲ್ಲಿ ಆ ಕಡೆ ಮುಟ್ತಾರೆ ಬೇರೆ ಒಂದು ರೋಡ್ ಇಂದ ಹೋಗಬೇಕಾದ್ರೆ ಕನಿಷ್ಠ ಅಲ್ಲಿ ಒಂದು ಅರ್ಧ ಗಂಟೆಗಿಂತ ಮೇಲೆ ಅವರಿಗೆ ಟೈಮ್ ತಾಗ್ತದೆ ಮಕ್ಕಳಿಗೆ ಹೋಗಲಿಕ್ಕೆ ಆ ರೀತಿಯಲ್ಲಿ ನಾವು ಆ ಕಡೆಗೆ ಒಂದು ಹಣ ಹಾಕಿದ್ದೇವೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿ ಅವರು ರಿಲೀಸ್ ಮಾಡಿದ್ದಾರೆ ಈ ಟೈಮ್ ನಲ್ಲಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಆದ್ರೆ ಇದನ್ನ ಬಹಳ ಬೇಗ ಆಗಬೇಕು ಅನ್ನೋದು ಜನರ ಒಂದು ಬಯಕೆ ಆಗಿದೆ ಈಗ ಹೊಸದಾಗಿ ಮಾಡಲಿಕ್ಕೆ ನಾವು ಈಗಾಗಲೇ ನಾವು ಎಸ್ಟಿಮೇಟ್ ಕರ್ತಿದ್ದಾ ಇದ್ದೇವೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಕೊರೋನಾ ನಿಮಿತ್ತ ಇದು ಡಿಲೇ ಆಗಿರೋದ್ರಿಂದ ಅದು ಇದು ಸಾಧ್ಯ ಆಗ್ತಾ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದ್ದು ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರು ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇರೋ ಚಿತ್ರಣವನ್ನ ನೋಡ್ತಾ ಬ್ರೇಕ್ ನೋಟ್ ತಗೊಳ್ಳೋಣ ಭೇಟಿ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಸ್ಫೋಟಗೊಂಡಿದ್ದ ಹುಣಸೋಡು ಕ್ವಾರಿಗೆ ಭೇಟಿ ಕೊಟ್ಟ ಸಿದ್ದರಾಮಯ್ಯ ಸ್ಫೋಟ ನಡೆದ ಸ್ಥಳದ ಪರಿಶೀಲನೆಯನ್ನ ಮಾಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಶಾಸಕರಾದ ಬಿಕೆ ಸಂಗಮೇಶ್ ಪ್ರಸನ್ನ ಕುಮಾರ್ ಸಾಥ್ ನೀಡಿದ್ರು ಬಳಿಕ ಮಾತಾಡಿದ ಸಿದ್ದರಾಮಯ್ಯ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಬಹುದು ಸಾವನ್ನಪ್ಪಿದವರಿಗೆ ತಕ್ಷಣ ಪರಿಹಾರ ಕೊಡೋದಕ್ಕೆ ಈಗಾಗಲೇ ಡಿಸಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಮನುಷ್ಯತ್ವದ ಅಡಿಯಲ್ಲಿ ಕೂಡಲೇ ಡಿಸಿ ಅವರು ಈಗಾಗಲೇ ಕೊಡೋದಿಕ್ಕೆ ಒಪ್ಪಿದ್ದಾರೆ ಡಿಸಿ ಐಜಿ ಎಸ್ಪಿ ಅವರಿಗೆ ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಈ ಬಗ್ಗೆ ಸೂಕ್ತ ತನಿಖೆಯಾಗಲಿ ಈಶ್ವರಪ್ಪ ಕುರುಬ ಜನಾಂಗದವರಿಗೆ ಎಸ್ಟಿ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ ಎಸ್ಟಿ ಹೋರಾಟಕ್ಕೆ ಎಲ್ಲರೂ ಹೋಗ್ತಾರೆ ಇದೊಂದು ಭಾವನಾತ್ಮಕ ಹೋರಾಟ ನಾನು ಸಮಾವೇಶಕ್ಕೆ ಯಾರಿಗೂ ಹೋಗಬೇಡಿ ಅಂತ ಹೇಳಲಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದ ವೇಳೆ ಗುಲ್ಬರ್ಗಾ ಬೀದರ್ ಯಾದಗಿರಿ ಕೊಡಗು ನಾಲ್ಕು ಜಿಲ್ಲೆಗಳಿಗೆ ಕುರುಬ ಸಮಾಜದವರನ್ನ ಎಸ್ಟಿಗೆ ಸೇರಿಸಲು ಶಿಫಾರಸು ಮಾಡಿದ್ದೆ ಅಂತ ಹೇಳಿದರು 21ನೇ ತಾರೀಕು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು 21ನೇ ತಾರೀಕು ಬ್ಲಾಸ್ಟ್ ಆಗಿದೆ ಅದು ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ ಪೊಲೀಸ್ನವರು ಏನು ಹೇಳ್ತಾರೆ ಅಂತಂದ್ರೆ ಆಂಧ್ರದಿಂದ ಬಂದಿದ್ದಾವೆ ಅವು ಅವನು ಮಾಡಬೇಕಾದ್ರೆ ಅವನಿಗೆ ಎಕ್ಸ್ಪ್ಲೋಸಿವ್ಸ್
ಅದರ ಲೈಸೆನ್ಸ್ ಇರಬೇಕಾಗುತ್ತೆ ಅವನಿಗೆ. ಸೊ ಅದರಿಂದ ಆರು ಜನ ಪಾಪ ಮೃತಪಟ್ಟಿದ್ದಾರೆ. ಅವರು ಹೊರಗಡೆಯವರು ಇದ್ದಾರೆ, ಲೋಕಲ್ನವರು ಇದ್ದಾರೆ. ಮುಖ್ಯಮಂತ್ರಿಗಳು ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಇವತ್ತಿನವರೆಗೂ ಕೂಡ ಕೊಟ್ಟಿಲ್ಲ. ಯಾವ ಕಾನೂನು ಅಡ್ಡಿ ಬರಲ್ಲ ಅಂತ ಹೇಳಿದ್ದೀನಿ ನಾನು. ಮನುಷ್ಯತ್ವ ಬಹಳ ಮುಖ್ಯ. ಆ ಸತ್ತವರ ಕಿತ್ತಣಕಿನ್ ಯಾರಿರ್ತಾರೆ ಅವರಿಗೆ ಪರಿಹಾರ ಕೊಡಬೇಕು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.